ಬೋರ್ಗಾಂವ್ ಸಮೀಪದ ಚಾಂದ್ ಶಿರದ್ವಾಡ್ ಗ್ರಾಮ ಪಂಚಾಯಿತಿಯನ್ನ ರಾಜ್ಯ ಸರ್ಕಾರದ ಸ್ವಾಮಿತ್ವ ಯೋಜನೆಗೆ ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ಭೂಮಪ್ಪನ ಅಧಿಕಾರಿ ಎಸ್ಎಂ ಕಲ್ಯಾಣ್ ಶೆಟ್ಟಿ ತಿಳಿಸಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ವಿಶೇಷ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಸ್ವಾಮಿತ್ವ ಯೋಜನೆ ಅಡಿ ಗ್ರಾಮದ ಪ್ರತಿ ಆಸ್ತಿಗಳ ಸಕಲ ಅಳತೆಯನ್ನ ಮಾಡಿ ನಂತರ ಸರ್ವೆ ಮಾಡಲಾಗುತ್ತದೆ. ನಕ್ಷೆ ತಯಾರಿಸಿದ ನಂತರ ಎಲ್ಲರಿಗೂ ಡಿಜಿಟಲ್ ಉತ್ತರ ಸಿಗಲಿದ್ದು, ಪ್ರಾಥಮಿಕ ಹಂತದಲ್ಲಿ ಸಿಬ್ಬಂದಿಗಳ ಮೂಲಕ ಈ ಸರ್ವೆ ಕಾರ್ಯ ನಡೆಯಲಿದೆ. ಡಿಜಿಟಲ್ ಪಹಣಿ ಪತ್ರಿಕೆಯಿಂದ ಗ್ರಾಮದ ಎಲ್ಲಾ ಜನರಿಗೆ ಅನುಕೂಲವಾಗಲಿದ್ದು, ಶೀಘ್ರವೇ ಈ ಕಾರ್ಯ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಸರ್ಕಾರದ ಆದೇಶದಂತೆ ಈ ನಿಮ್ಮ ಶಿರಗಾಳ ಪಂಚಾಯಿತಿ ಸ್ವಾಮಿತ್ವ ಯೋಜನೆಯಡಿಗೆ ಆದೇಶವಾಗಿತ್ತು. ಇವತ್ತು ನಾವು ಸ್ವಾಮಿತ್ವ ಯೋಜನೆಯ ಗ್ರಾಮ ಸಭೆಯನ್ನು ಇಟ್ಕೊಂಡಿದ್ದೇವೆ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ಪಂಚಾಯಿತಿ ಸಿಬ್ಬಂದಿವರಿಗೆ ತಿಳಿಸಿದ್ದೆವು. ಆ ಪ್ರಕಾರ ಅವರು ಡಂಗರವನ್ನು ಊರಾಗ ಇವತ್ತು ಹೊಡೆಸಿದ್ದಾರೆ. ಎಲ್ಲ ಗ್ರಾಮಸ್ಥರು ಈ ಸಭೆಗೆ ಸೇರಿದ್ದಾರೆ. ಈ ಸ್ವಾಮಿತ್ವ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಏನು? ಸ್ವಾಮಿತ್ವ ಯೋಜನೆಯಡಿ ಪ್ರತಿಯೊಂದು ಆಸ್ತಿಗಳು ಗ್ರಾಮಠಾಣದಲ್ಲಿದ್ದಂಥ ಆಸ್ತಿಗಳು ನಿಖರವಾಗಿ ಅಳತೆ ಆಗಬೇಕು, ಅಳತೆಯಾಗಿ ಅದರ ನಕ್ಷೆ ತಯಾರಾಗಬೇಕು, ಮತ್ತು ಎಷ್ಟು ಜಾಗ ಅಳತೆಯ ಪ್ರಕಾರ, ಎಷ್ಟು ಜಾಗ ಕಟ್ಟಡ ಜಾಗ ಇದೆ, ಎಷ್ಟು ಜಾಗ ಖುಲ್ಲಾ ಜಾಗ ಇದೆ, ಬಿಲ್ಡಿಂಗ್ ಎಷ್ಟು, ನಿಖರವಾದ ಅಳತೆಯಾಗಿ ಅದನ್ನು ನಕ್ಷೆ ತಯಾರಾಗಿ ಅದರೊಂದು ಡಿಜಿಟಲ್ ಉತ್ತಾರ ಮುಂದೆ ಸಾರ್ವಜನಿಕರಿಗೆ ಸಿಗುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ಉಪಯೋಗ ಐತಿ. ಈ ಯೋಜನೆಯಲ್ಲಿ ಪ್ರತಿಯೊಂದು ಆಸ್ತಿಗೂ ಈಗ ನಿಖರವಾದ ಅಳತೆ ಮತ್ತು ಅದರ ಉದ್ದ ಅಗಲ ಎಲ್ಲನೂ ರೆಡಿ ಆಗ್ತದೆ. ಇನ್ನು ಮುಂದಿನ ದಿನದಲ್ಲಿ ಈ ಯೋಜನೆ ಮುಕ್ತಾಯವಾದ ನಂತರ ಮೊದಲ ಪ್ರಾಥಮಿಕ ಹಂತವಾಗಿ ಇದರಲ್ಲಿ ನಾವು ಪ್ರತಿಯೊಂದು ಆಸ್ತಿಯನ್ನು ಪೇಂಟ್ನಿಂದ ಮಾರ್ಕಿಂಗ್ ಮಾಡ್ತೇವೆ. ಮೊದಲು ಈ ಸಂದರ್ಭದಲ್ಲಿ ಗ್ರಾಮ ವಿಕಾಸ ಅಧಿಕಾರಿ ಸಿಎಂ ರವಿಕಾಂತ್, ಕಾರ್ಯದರ್ಶಿ ಸಂತೋಷ್ ಕಟ್ಟಿಕರ್, ಅನಿಲ್ ಪಾಟೀಲ್, ಸುರೇಶ್ ಖೋತ್, ಶ್ರೀಕಾಂತ್ ಕಾಂಬಳೆ, ಸಂದೀಪ್ ಶಿಂಗೆ, ಚಿಂತಾಮಣಿ ಪಾಟೀಲ್, ರವೀಂದ್ರ ಸ್ವಾಮಿ, ಜಾವೇದ್ ಮುಚಾವರ್ ಹಾಜರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.